ಅವರು ಬಿಜೆಪಿ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಮತದಾನವನ್ನ ಮಾಡಿರ್ತಕ್ಕಂಥದ್ದು ಪಕ್ಷದ್ರೋಹ. ಭಾರತೀಯ ಜನತಾ ಪಾರ್ಟಿಯನ್ನ ಬಿಟ್ಟು ಹೊರಗಡೆ ಹೋಗಿ ಎಸ್ ಟಿ ಸೋಮಶೇಖರ್ ಸಾಹೇಬ್. ಅಲ್ಲ, 5 ಕೋಟಿ 6 ಕೋಟಿಗೋಸ್ಕರ ಇವರು ಹೋಗಿ ಭಿಕ್ಷೆ ಬೇಡ್ತಾರೆ ಕಾಂಗ್ರೆಸ್ನವ್ರ ಹತ್ರ. ಇನ್ನು ನಡೆದ ರಾಜ್ಯಸಭಾ ಚುನಾವಣೆ ವೇಳೆಗೆ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನು ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತೇಳಿ ಯಶವಂತಪುರ ನಗರ ಹಾಗೂ ಗ್ರಾಮಾಂತರ ಮಂಡಲದ ಕಾರ್ಯಕರ್ತರು JDS ಜೊತೆಗೆ ಸೇರಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜೀನಾಮೆ ಕೊಡೋದಕ್ಕೆ ಆಗ್ರಹವನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಅಂತ್ಯೋದಯ ಭವನದಲ್ಲಿ ಅವರು ಹಾಕಿರ್ತಕ್ಕಂಥ ಫೋಟೋಗಳಿಗೆ ಕಪ್ಪು ಇಂಕನ್ನು ಬಳಿದು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಸ್ವರೂಪ ಯಾವ ಮಟ್ಟದೊಳಗಿತ್ತು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಾವು ಗಮನಿಸಿ. ಮತದಾರರಿಗೆ ದ್ರೋಹ ಎಸಗಿದೆ ಎಸ್ ಟಿ ಸೋಮಶೇಖರ್ ಅವರಿಗೆ. ಭಾರತೀಯ ಜನತಾ ಪಾರ್ಟಿ JDS ಮತ್ತು BJP ಒಂದಾದ್ಮೇಲೆ ಪ್ರತಿಭಟನೆ, ಮೊದಲ ಪ್ರತಿಭಟನೆ ಏನ್ ಅನಿಸ್ತಾ ಇದೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದೆ? BJP ಪಕ್ಷದಿಂದ ಆಯ್ಕೆ ಆಗಿ BJP ಪಕ್ಷಕ್ಕೆ ದ್ರೋಹ ಎಸಗಿ
ಇವತ್ತು ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿರೋದ್ರಿಂದ ಅವರು ಈ ಬಿ ಜೆ ಪಿ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅದಕ್ಕೆ ಅವ್ರು ರಾಜೀನಾಮೆ ಕೇಳೋದಕ್ಕೆ ನಾವು ಬಿ ಜೆ ಪಿ ಅವರು ಇಬ್ರು ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರು ರಾಜೀನಾಮೆಯನ್ನು ಬಿ ಜೆ ಪಿಯವರು ಕೇಳ್ತಾರೆ, ಜೆ ಡಿ ಎಸ್ ಯಾಕೆ ಒತ್ತಾಯ ಜಾಸ್ತಿ ಮಾಡ್ತಾ ಇದ್ದಾರೆ? ನಾವು ಇವಾಗ ಮಿತ್ರ ಪಕ್ಷ ಎನ್ ಡಿ ಎ ಭಾಗವಾಗಿದ್ದೀವಿ, ಅವ್ರ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ಬೇಕಾಗಿರೋ ನಮ್ಮ ಕರ್ತವ್ಯ ಪಾಲ್ಗೊಂಡಿದ್ದೀವಿ. ಅವಕಾಶ ಇದೆ ಅನ್ಸುತ್ತೆ, ಅದು ಮುಂದೆ ಪಕ್ಷ ತೀರ್ಮಾನ ಮಾಡುತ್ತೆ. ಎನ್ ಡಿ ಎ ಮಿತ್ರಕೂಟ ಆದಾಗ ಜೆ ಡಿ ಎಸ್ ತೀರ್ಮಾನ ಅಲ್ಲ, ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸೇರಿ ಕೂತ್ಕೊಂಡು ತೀರ್ಮಾನ ಮಾಡುತ್ತೆ. ಫಲ ಭಗವಂತನ ಬಿಟ್ಟಿದ್ದು ಈಗ ಆಕಾಂಕ್ಷೆ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಬಿ ಜೆ ಪಿ ಪಕ್ಷಕ್ಕೆ ದ್ರೋಹ ಬರೆದಿರೋದ್ರಿಂದ ಅವನ ರಾಜೀನಾಮೆಯನ್ನು ಎರಡು ಪಕ್ಷಗಳು ಸೇರಿ ಒಟ್ಟಾಗಿ ಕೇಳ್ತಾ ಇದ್ದಾರೆ. ನೋಡ್ರೆ ಈ ಹಿಂದೆ ಸೋಮಶೇಖರ್ ವಿರುದ್ಧ ಪ್ರತಿಭಟನೆ ಮಾಡಿದ ಮುಂಚೂಣಿಯಲ್ಲಿ ಇದ್ದವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಮತ್ತೊಳಗೆ ಅವ್ರ ಪರವಾಗಿ ಕೂಡ ಮತವನ್ನ ಕೇಳಿದ್ರಿ, ಆಮೇಲೆ ನಿಮ್ಮನ್ನೇ ಅವ್ರು ಉಚ್ಚಾಟನೆ ಮಾಡಿಸಿದ್ರು, ಈಗ ಅವ್ರು ಉಚ್ಚಾಟನೆ ಆಗ್ಬೇಕು ನಿಮ್ಮ ಒತ್ತಾಯನ ಹೇಗೆ? ಉಚ್ಚಾಟನೆ ಎಲ್ಲ ನೈತಿಕತೆ ಇದ್ರೆ, ಆತ್ಮಗೌರವ ಅಂತ ಇದ್ರೆ ಅವರು ಈ ತತ್ಕ್ಷಣ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾನೊಬ್ಬ ಸ್ವಾಭಿಮಾನಿ ಅಂತ ಏನ್ ಹೇಳ್ಕೊಳ್ತಿದ್ದಾರೆ ಅದಕ್ಕೆ ನ್ಯಾಯ ದೊರಕಿಸ್ಬೇಕು. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಬಿಜೆಪಿಯ ಎಂ ಎಲ್ ಎ ಆಗಿ ಬೇರೆ ಪಕ್ಷಕ್ಕೆ ಮತದಾನವನ್ನ ಮಾಡಿರ್ತಕ್ಕಂಥದ್ದು ಪಕ್ಷ ದ್ರೋಹ, ತಾಯಿ ದ್ರೋಹ. ಈ ಕೂಡಲೇ ಆ ಮನುಷ್ಯ ರಾಜೀನಾಮೆ ಕೊಟ್ಟು ತಾವು ಯಾವುದೇ ಪಕ್ಷಕ್ಕೆ ಹೋಗ್ಲಿ ಅದು ಮಾಡ್ಬೇಕಾಗುತ್ತೆ. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು, ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಿದೆ ಸರ್. ಅವ್ರ ಆತ್ಮಸಾಕ್ಷಿ ಮತ ಚಲಾಯಿಸ್ತೀನಿ, ಕ್ಷೇತ್ರ ಅಭಿವೃದ್ಧಿ ನನಗೆ ಮುಖ್ಯ ಅನ್ನುವಂಥ ಮಾತುಗಳು ಅವ್ರದ್ದು, ಅದು ಸಮಯ ಸಾಧಕತನ. 2019 ಅವರು ಬಿಜೆಪಿ ಬರುವಂತ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಸಿನ ಎಂ ಎಲ್ ಎ ಆಗಿ ಯಾವುದೋ ಒಂದು ಕುಂಟು ನೆಪ ಹೇಳಿಕೊಂಡು ಅಧಿಕಾರದ ಆಸೆಗೋಸ್ಕರ ಅವರು ಬಿಜೆಪಿಯನ್ನು ಸೇರಿಕೊಂಡ್ರು. ಅವತ್ತು ಬಿಜೆಪಿ ಅವರಿಗೆ ಇನ್ನಿಲ್ಲದಂತೆ ಗೌರವವನ್ನು ಕೊಟ್ಟು ಇಡೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಅವರ ವಿರುದ್ಧ 16 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು 16 ಕೇಸ್ಗಳನ್ನ ಹಾಕಿಸ್ಕೊಂಡಿದ್ರು ಸಹ ಪಕ್ಷದ ತೀರ್ಮಾನದಂತೆ ಅವರನ್ನ ಅತಿ ಹೆಚ್ಚು ಮತಗಳಿಂದ ಅವರನ್ನ ಗೆಲ್ಲಿಸಿದ್ವಿ. ಪಕ್ಷ ಅವರಿಗೆ ಉನ್ನತವಾದಂತಹ ಕ್ಯಾಬಿನೆಟ್ ಸ್ಥಾನವನ್ನ ನೀಡಿ ಮಂತ್ರಿ ಸ್ಥಾನವನ್ನ ನೀಡಿದಂಥದ್ದಲ್ಲದೆ ಅತ್ಯುನ್ನತವಾದಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿಯಂತೆ ಗೌರವಯುತವಾಗಿ ಅವರನ್ನ ನೋಡ್ತು. ಆದ್ರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಏನು ನಿಂತು ಎಂ ಎಲ್ ಎ ಆದ್ರು, ಬಿಜೆಪಿಯ ಶಾಸಕರಾದ್ರು ಅಧಿಕಾರದ ಆಸೆಗೋಸ್ಕರ ಅವರೇನು ಶಾಸಕರಾಗಿ ಆಯ್ಕೆಯಾದ ಕೆಲವೇ ಕೆಲವು ದಿನಗಳಲ್ಲಿ ಕೆಲವಾರು ಕುಂಟು ನೆಪಗಳನ್ನ ಹೇಳ್ತಾ ಹೇಳಿ ತನಗೆ ಅಭಿವೃದ್ಧಿ ಆಗಬೇಕು, ತಾವು ಅಧಿಕಾರದಲ್ಲಿ ಇರ್ತಕ್ಕಂತ ಪಕ್ಷದಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ದುರಾಲೋಚನೆ. ಅವರಿಗೆ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಮತದಾರರ ಅಭಿವೃದ್ಧಿ ಆಗಲಿ ಅಲ್ಲ, ತನ್ನ ಅಭಿವೃದ್ಧಿ ಅಧಿಕಾರದ ಆಸೆಗೋಸ್ಕರ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ಇವರನ್ನ ಗೌರವಯುತವಾಗಿ ಏನು ಶಾಸಕರಾಗಿ ಮಾಡಿತ್ತು, ಆ ಜನತೆಗೆ ಯಶವಂತಪುರ ಕ್ಷೇತ್ರದ ಜನತೆಗೆ ಮಾಡಿದಂತ ಮಹಾನ್ ವಂಚನೆ ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಕ್ಚುಲಿ ಪಕ್ಷಕ್ಕೆ ಕೆಲಸ ಮಾಡಿರೋದೊಂದು ಕಾರ್ಯಕರ್ತರಿಗೆ ನೋವಾಗಿದೆ, ಹಾಗಾಗಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಎಲ್ಲರೂ ಕ್ರಾಸ್ ವೋಟಿಂಗ್ ಮಾಡಿದೆ ಅಂತೇಳಿ ವಿಚಾರ ತಿಳಿಯಿತು. ನಾನು ನೀನು ಸಂಪರ್ಕ ಮಾಡಿಲ್ಲ ಶಾಸಕನ, ನನಗೂ ಏನು ಮಾಹಿತಿ ಇಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ. ಈಗ ಅವ್ರು ಕ್ರಾಸ್ ವೋಟಿಂಗ್ ಮಾಡಿದರೆ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಪಕ್ಷ ಒತ್ತಾಯ ಮಾಡ್ತಿದೆ, ನೀವು ಒಂದು ಭಾಗದ ಅಧ್ಯಕ್ಷರಿಗೆ ಏನು ಹೇಳ್ತೀರಿ? ಅಲ್ಲ, ಪಕ್ಷ ಕಾರ್ಯಕರ್ತರು ಸಾಮಾನ್ಯವಾಗಿ ಪಕ್ಷದ ಮೇಲೆ ವ್ಯಾಮೋಹ ಇದ್ದೇ ಇರುತ್ತೆ, ಯಾವುದೇ ಪಕ್ಷ ಆಗಲಿ ಪಕ್ಷದ ಕೆಲಸ ಮಾಡಿರೋದ್ರಿಂದ ಅವ್ರು ನೋವಿರುತ್ತೆ ಅನ್ನೋವನ್ನು ತೊಡ್ಕೊಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ, ಅವ್ರು ರಾಜೀನಾಮೆ ಕೊಡಬೇಕಾ? ನಾನು ಕೇಳ್ತೀನಿ, ಮಾತಾಡ್ತೀನಿ, ಮಾತಾಡಿ ನಾವು ಆಗ್ರಹ ಮಾಡ್ತೀವಿ. ಬಿಜೆಪಿ ಇವತ್ತಿನ ಪ್ರತಿಭಟನೆ ಏನು ಅನ್ನಿಸ್ತದೆ, ಯಾಕೆ ಪ್ರತಿಭಟನೆ? ಸರ್, ನಾವು ಇವಾಗ ಮೈತ್ರಿಕೂಟ ಎನ್ ಡಿ ಎ ಭಾಗ ಆಗಿದ್ದೀವಿ, ಭಾಗ ಆಗಿರೋದ್ರಿಂದ ನಾವು ಇವತ್ತು ಬಿಜೆಪಿ ಬಿಟ್ಟು ಏನು ಶಾಸಕರು ಅಧಿಕಾರದ ಆಸೆಗೆ ಪಕ್ಷದಿಂದ ಪಕ್ಷಕ್ಕೆ ಎಗರ್ಕೊಂಡು ಹೋಗ್ತಾ ಇದ್ದಾರೆ, ಇವತ್ತು ಏನು ಅಡ್ಡ ಮತದಾನ ಮಾಡಿದ್ದಾರೆ ಅದು ವಿರುದ್ಧವಾಗಿ ನಮ್ಮ ಪ್ರತಿಭಟನೆ. ದಯವಿಟ್ಟು ನಿಮ್ಗೇನಾದರೂ ಒಂದು ಚೂರು ಏನಾದರೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಬಿಟ್ಟು ಹಿಂದೆ ತೊಲಗಿ. ಇವತ್ತಿನ ಪ್ರತಿಭಟನೆ ಸೋಮಶೇಖರ್ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ. ಹೌದು, ಯಾವ ಉದ್ದೇಶ? ಇವತ್ತು ಏನು ರಾಜ್ಯಸಭೆ ಸದಸ್ಯರಿಗೆ ಮತದಾನ ಮಾಡೋಕ್ಕಿತ್ತು, ಅಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಮತದಾನ ಮಾಡಿದ್ದಾರೆ, ಅದರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಬಿಜೆಪಿಗೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ, ಕಾಂಗ್ರೆಸ್ಗೆ ಮಾಡಿರೋದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ಬಿಜೆಪಿ ಜೊತೆ ಅವರ ಸಖ್ಯವೇ ಇಲ್ಲದಂಗೆ ಇದ್ರು ತಳೆಯುವಾಗಿ, ಆದರೂ ಕೂಡ ಎಲ್ಲೂ ಕೂಡ ನಾನು ಬಿಜೆಪಿ ಅಂತ ಹೇಳ್ತಾರೆ ಹೊರತು ಬಿಜೆಪಿ ಬಿಟ್ಟಿಲ್ಲ, ಬಿಜೆಪಿ ಶಾಸಕ ಅಂತಲೇ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಿದ್ದು. ಅದರಿಂದ ನಾವೆಲ್ಲ ಯಾವತ್ತೂ ಕೂಡ ಅವರ ವಿರುದ್ಧ ಪ್ರತಿಭಟನೆ ಆಗಲಿ ಇನ್ನೊಂದು ಮಾಡ್ತಿರಲಿಲ್ಲ. ಇವತ್ತು ಆ ವಿರುದ್ಧವಾಗಿ ನಡ್ಕೊಂಡಿರೋದನ್ನ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಶಾಸಕರು ಇದ್ರು ಅಲ್ಲಿವರೆಗೂ, ನಮ್ಮ ಶಾಸಕರು ಇದ್ರು, ಬಿಜೆಪಿ ಶಾಸಕರು ಇದ್ರು, ಬಿಜೆಪಿ ಶಾಸಕರಾಗಿ ಇದ್ದು
ನಮ್ಮ ಜೊತೆಲೇ ನಮ್ಮ ಪಕ್ಷದಲ್ಲೇ ಇದ್ದು ಪಕ್ಷದ ಹಿರಿಯರು ಹೇಳಿದಂತೆ ಮಾತು ಕೇಳದೆ ಕಾಂಗ್ರೆಸ್ ಮಾಡ್ತಾರೆ ಅಂತಂದ್ರೆ ಅದರಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು, ಹೋರಾಟ ಮಾಡಬಿಡ್ತೀವಿ. ಈಗ ನಿಮ್ಮ ಶಾಸಕರಲ್ಲ ಬೇರೆ ಪಕ್ಷಕ್ಕೆ ಜೊತೆಗೆ ಹೊಂದಾಣಿಕೆ ಮಾಡಿದ ಮೇಲೆ ಪಕ್ಷದ ಇದಲ್ಲ ಏನು ಹಿರಿಯ ಮುಖಂಡರು ಏನು ಹೇಳ್ತಾರೆ ಬಿಜೆಪಿ ನಮ್ಮ ನಾಯಕರು ಏನು ಹೇಳ್ತಾರೆ ಅದರಂತೆ ನಮ್ಮ ಶಾಸಕರಾಗಲಿ ನಾವಾಗಲಿ ನಡ್ಕೊಬೇಕು ಅಷ್ಟೇ. ಶಾಸಕರು ಬೇರೆ ಎಲ್ಲ ಕಾರ್ಯಕರ್ತರು ಬೇರೆ ಇಲ್ಲ ಎಲ್ಲ ಒಂದೇ ನಮ್ಮ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಹೋರಾಟ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ. ನಿಜ ಸರ್, ಇದು ತುಂಬ ಅವಶ್ಯಕತೆ ಇತ್ತು. ಇದು ಸುಮಾರು ಸಲ ನಮಗೆ ಸಾರ್ವಜನಿಕರು ಮತದಾರರು ಹೇಳ್ತಾ ಇದ್ರು ಯಾಕೆ ನೀವು ಇನ್ನೂ ಅವ್ರನ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ, ಯಾಕೆ ಈತ ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ, ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ ಅಂತಿದ್ರು. ಆದರೂ ಅವ್ರನ್ನ ಪ್ರತಿ ಸಲ ಪ್ರಶ್ನೆ ಮಾಡಿದಾಗಲೂ ಅವ್ರು ಹೇಳ್ತಾ ಇದ್ರು ನಾವು ಬಿ ಜೆ ಪಿ ಶಾಸಕ ಅಂತ. ಬಟ್ ಇವತ್ತು ಜಗ್ ಜಾಹೀರಾಯಿತು ಅವರು ಬಿ ಜೆ ಪಿ ಶಾಸಕ ಆಗೋಕ್ಕೆ ಅರ್ಹರೇ ಅಲ್ಲ ಅನಿಸುತ್ತೆ. ಅರ್ಹರೇ ಅಲ್ಲ ಅನಿಸುತ್ತೆ. ಪಕ್ಷ ವಿಪ್ ಕೊಟ್ಟಿದೆ, ನೀವು ಯಾರಿಗೆ ಮತದಾನ ಮಾಡಬೇಕಂದ್ರೆ ಸೂಚನೆ ಕೂಡ ಕೊಟ್ಟಿದೆ. ಅವ್ರಿಗೆ ಮತದಾನ ಮಾಡದೆ ನೀವು ಬರೀ ಅನುದಾನಕ್ಕೋಸ್ಕರ ನೀವು ಪಕ್ಷಕ್ಕೆ ದ್ರೋಹ ಬಗೆದು ನೀವು ಇನ್ನೊಬ್ಬರಿಗೆ ಮತದಾನ ಮಾಡ್ತೀರಾ ಅಂದರೆ ಇದು ಎಷ್ಟು ಸರಿ? ಮತದಾರರಿಗೆ ನೀವೇನು ಉತ್ತರ ಕೊಡ್ತೀರಾ? ನೀವು ಬಿ ಜೆ ಪಿ ಮತದಾರರು ಶ್ರಮಪಟ್ಟು ಕಾರ್ಯಕರ್ತರು ಕಷ್ಟಪಟ್ಟು ಕೆಲಸ ಮಾಡಿ ಮತದಾರರಿಗೆ ಮನವೊಲಿಸಿ ನಿಮ್ಮ ಮತ ಹಾಕ್ಸಿದ್ದಾರೆ, ಆದರೆ ಮತದಾರರಿಗೂ ದ್ರೋಹ ಮಾಡಿದ್ರಿ, ನೀವು ಕಾರ್ಯಕರ್ತರಿಗೂ ದ್ರೋಹ ಮಾಡಿದ್ರಿ. ಆದ್ದರಿಂದ ನಮ್ಮ ಒಂದೇ ಆಗ್ರಹ, ನೀವು ದಯಮಾಡಿ ರಾಜೀನಾಮೆ ಕೊಟ್ಟು ಬೇರೆ ಎಲ್ಲಾದರೂ ಹೋಗಿ, ನೀವು ನಮಗಿನ ಅಭ್ಯಂತರ ಇಲ್ಲ, ನೀವು ಬೇರೆ ಪಕ್ಷದಲ್ಲಿ ನಿಂತ್ಕೊಂಡು ಗೆಲ್ಲಿ, ಅದು ನಿಮ್ಮ ವೈಯಕ್ತಿಕ. ನಾವು ನಮ್ಮ ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಾವು ಅವರು 2019 ಇರ್ಬೋದು, 2023 ಇರ್ಬೋದು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ಹಗಲು ರಾತ್ರಿ ಅಂತ ಕೆಲಸ ಮಾಡಿದ್ದೀವಿ. ಅದು ಅವ್ರಿಗೂ ಗೊತ್ತಿದೆ, ಅವ್ರು ಯಾಕೆ ಈ ಥರ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಒಂದೇ ಆಗ್ರಹ, ಅವರು ದಯವಿಟ್ಟು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವ್ರಿಗೆ ಹೊರಡಲಿ, ಇದು ನಮ್ಮ ಆಗ್ರಹ. ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಅಲ್ಲ, ಇವಾಗ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ಗೆ ಹೊರಡಲಿದ್ದಾರೆ. ಎಸ್ ಟಿ ಸೋಮಶೇಖರ್ ಗೌಡರು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದು ಬಿ ಜೆ ಪಿಯಿಂದ ಗೆದ್ದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸಾಕಷ್ಟು ಶ್ರಮ ವಹಿಸಿ ಅವ್ರನ್ನ ಗೆಲ್ಲಿಸಿ ಮತ್ತೆ ಅವ್ರ ನಮ್ಮ ಕ್ಷೇತ್ರದಿಂದ ಅವ್ರಿಗೆ ಮಂತ್ರಿ ಮಾಡಿ ಮಂತ್ರಿ ಪದವಿ ಪಡೆದು ಬಿ ಎಸ್ ವೈ ಅವರ ಸಂಪುಟದಲ್ಲೂ ಹಾಗೂ ಬೊಮ್ಮಯ್ಯವರ ಸಂಪುಟದಲ್ಲೂ ಸಾಕಷ್ಟು ಅನುದಾನ ತಗೊಂಡು ಅಭಿವೃದ್ಧಿ ಮಾಡಿ ಅಂತ ಕೊಟ್ಟಿದ್ರೆ ಸ್ವಂತ ಅಭಿವೃದ್ಧಿ ಮಾಡಿಕೊಂಡು ಇವತ್ತು ಆತ್ಮಸಾಕ್ಷಿ ಪರವಾಗಿ ನಾವು ಆ ಕಾಂಗ್ರೆಸ್ಗೆ ಮತದಾನ ಮಾಡ್ತಿದ್ವಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ. ಅವತ್ತು ಅಷ್ಟು ಅನುದಾನ ಕೊಟ್ಟರಲ್ಲ, ಎಲ್ಲೋಯ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮಗೆ ಗಮನ ಹರಿಸೋಕ್ಕಾಗಲಿಲ್ವಾ? ಅವತ್ತು ಅಷ್ಟು ಸಾಕಷ್ಟು ಅನುದಾನ ಕೊಟ್ಟರು, ನಿಮ್ಗೆ ಕರ್ಕೊಂಬಂದು ಸಾಕಷ್ಟು ಕಾರ್ಯಕರ್ತರು ದುಡಿದು ಅಷ್ಟೆಲ್ಲ ದೊಡ್ಡವ್ರು ಮಾಡೋದಕ್ಕೆ ಕಾರ್ಯಕರ್ತರಿಗೆ ಏನಂತ ನೀವು ಮೆಸೇಜ್ ಕೊಟ್ಟರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೊನೆಗೆ ನಮಗೆ ಅಡ್ಡ ಮತದಾನ ಆತ್ಮಸಾಕ್ಷಿ ವಿರೋಧ ಬಂತು, ಆತ್ಮಸಾಕ್ಷಿ ನಮಗೆ ಇಂಪಾರ್ಟೆಂಟ್ ಅಂತೇಳಿ ಬೆನ್ನಿಗೆ ಬಿ ಜೆ ಪಿಯವ್ರಿಗೆ ಮತ್ತು ಕ್ಷೇತ್ರದ ಜನತೆಗೆ ಮತ್ತು ಕಾರ್ಯಕರ್ತರಿಗೆ ಬೆನ್ನಿಗೆ ಚೂರಿ ಹಾಕಿ ಇವತ್ತು ನಮಗೆ ಮೋಸ ಮಾಡಿ ಹೋಗ್ತಿದ್ದೀರಾ. ನಿಮ್ಮ ಆತ್ಮಸಾಕ್ಷಿ ಏನಾದರೂ ಇದ್ದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಮುಂದಿನ ಕಾಂಗ್ರೆಸ್ ಸೇರಿಕೊಂಡು ಮತ್ತೆ ನೀವು ಚುನಾವಣೆಗೆ ಬರಬೇಕು. ಈ ಕ್ಷೇತ್ರದ ಜನತೆ ಹಾಗೂ ಈ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ನಿಮಗೆ ತಕ್ಕ ಪಾಠ ಉತ್ತರ ಕೊಡಲಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನೀವು ಧೈರ್ಯ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಕೂಡಲೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಬೇಕಂತ ಈ ಮೂಲಕ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ಸಿಂದ ಬರಬೇಕಾದ್ರೂ ಕೂಡ ಕಾಂಗ್ರೆಸ್ಸಿಂದ ಬರಬೇಕಾದ್ರೆ ಇದೇ ಉದಾಹರಣೆ ಕೊಟ್ಟು ನಮ್ಗೆ ಸಾಕಷ್ಟು ಅನುದಾನ ಸಿಗ್ತಾ ಇಲ್ಲ, ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಅವ್ರು ರೀಸನ್ ಕೊಟ್ಟು ಬಿ ಜೆ ಪಿಗೆ ಬಂದಿದ್ದಾರೆ. ಬಿ ಜೆ ಪಿಗೆ ಬಂದ ಮೇಲೆ 100,000 crore ಅವರು ಅನುದಾನಗಳನ್ನ ತಗೊಂಡು ಏನು ಬೇಕೋ ಕೆಲಸ ಮಾಡಿ ಅವರಿಂದ ಅವ್ರಿಗೋಸ್ಕರ ಪಕ್ಷಕ್ಕೋಸ್ಕರ ಮತ್ತು ಅವ್ರಿಗೋಸ್ಕರ ಇಡೀ ಕಾರ್ಯಕರ್ತರು ರಾತ್ರಿಯಾಗಲೂ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಿದ ನಂತರ ಅವರಿಂದಾಗಿ ಒಬ್ಬ ಮಂತ್ರಿ ನಮ್ಮ ಪ್ರಾಮಾಣಿಕ MLA ಆಗಿರೋರು ಯಾರಾದರೂ ಆಗಿರಲಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಗೋದಕ್ಕೋಸ್ಕರ ಅವ್ರು ತ್ಯಾಗ ಮಾಡಿದ್ರು. ನಮ್ಮ BJP ಮೂಲ BJPಲಿ ಇದ್ದಂತಹ ಒಬ್ಬ MLA ಸರ್ಕಾರ ಬಂತಲ್ಲ ನಮ್ಮ ಸರ್ಕಾರಕ್ಕೋಸ್ಕರ ಏನಾದ್ರು ಮಾಡೋಣ, ನಮ್ಮ ಪಕ್ಷಕ್ಕೋಸ್ಕರ ಏನಾದ್ರು ಮಾಡೋಣ, ತ್ಯಾಗ ಮಾಡೋಣ ಅಂತ ಹೇಳಿದ್ಕೋಸ್ಕರ ಅವರು ಋಣನ ಇವ್ರು ತೀರಿಸ್ಬೇಕು. ಇವಾಗ ತೀರಿಸ್ಬೇಕಾಗಿತ್ತು. ಇವರು ಇಷ್ಟು ವರ್ಷ 3.5 ವರ್ಷದಲ್ಲಿ ತಗೊಂಡಿದ್ದ ಅನುದಾನ ಕ್ಷೇತ್ರದಲ್ಲಿ ಎಲ್ಲ ಹಾಕಿದ್ದಾರೆ ಮತ್ತೆ ಆಗಿದ್ರೆ ಈಗ ಅನುದಾನ ಕೊಡ್ತಾ ಇಲ್ಲ ಅಂತ ಇವ್ರು ರಾಜ್ಯಸಭಾ ಸದಸ್ಯರನ್ನು ಕೇಳ್ತಾರಲ್ಲ. ಇವ್ರು ಮಂತ್ರಿ ಉಸ್ತುವಾರಿ ಮಂತ್ರಿ ಆದ್ರು ಮಂತ್ರಿ ಆಗಿದ್ರು ಪವರ್ಫುಲ್ ಮಂತ್ರಿ ಆಗಿದ್ರು ಇಷ್ಟೆಲ್ಲ ತಗೊಂಡ್ರು ಇವ್ರಿಗೆ ಯಾವುದೇ BJPದಲ್ಲಿ ಗೆಲ್ಲಿಲ್ಲ ಅಂದ್ರೂ ಸಹ ಇವರು ಸಾಯೋ ತನಕ ಪಕ್ಷದ ಋಣ ತೀರಿಸಬೇಕಾಗಿತ್ತು. ಇವತ್ತು ಖಾಲಿ ಆಯಿತು. ಈ ಜೋಳಿಗೆ ಇಟ್ಕೊಂಡು ಒಂದು ಜೋಳಿಗೆಯಿಂದ ಇಲ್ಲಿ ಬಂದ್ರು ಜೋಳಿಗೆ ತುಂಬಿಸ್ಕೊಂಡ್ರು ಇವಾಗ ತಿರ್ಗಾ ಜೋಳಿಗೆ ಇಟ್ಕೊಂಡು ಇನ್ನೊಂದು ಕಡೆ ಹೋಗಿದ್ದಾರೆ ಇವರು. ಇವ್ರ ತಾಕತ್ತು ಅನ್ನೋದಿದ್ರೆ ಇವತ್ತು ರಾಜೀನಾಮೆ ಕೊಟ್ಟು ಇದೇ ಕ್ಷೇತ್ರದಲ್ಲಿ ಬೇರೆ ಯಾವುದೇ ಪಕ್ಷದಿಂದ ನಿಂತ್ಕೊಂಡು ಅವ್ರು ಗೆಲುವನ್ನು ತೋರಿಸ್ಲಿ, ಆಮೇಲೆ ನಾವು ಪಕ್ಷದ ಕಾರ್ಯಕರ್ತರುಗಳು ನಾವೇನು ಅಂತ ನಾವು ತೋರಿಸ್ತೀವಿ. ಪಕ್ಷದ ಕಾರ್ಯಕರ್ತರಿಗೆ ಮೋಸ ಇದು. ಸರ್, JDS ಇವತ್ತು ವರಿಷ್ಠರು ತೀರ್ಮಾನ ಮಾಡಿ NDA ಅಭ್ಯರ್ಥಿ ಅಂತ ಹೇಳಿ NDA ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಸೊ ಇವಾಗ ಎಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಇಬ್ರು ಸೇರಿ JDS ಮತ್ತೆ ನಮ್ಮ BJP ಏನಿದೆ ಎಲ್ಲ ಸೇರಿ NDA ಅಭ್ಯರ್ಥಿನ ಕೂಡ ಹಾಕಿದ್ರು.
ಇವತ್ತು ಚುನಾವಣೆ ನಡೆದಿದೆ. ಇವತ್ತು ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡೋ ಮುಖಾಂತರ ಇವತ್ತು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ರಾಜೀನಾಮೆಗೆ ಎಂಟೈರ್ ಕ್ಷೇತ್ರದವರು ಎಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಒಂದು ಚಾನಲ್ನಲ್ಲಿ ಕೂಡ ನಾನು ನೋಡಿದಂಥ ಸಂದರ್ಭದಲ್ಲಿ ಎಂಟೈರ್ ಬಿ ಜೆ ಪಿ ಅವರು ಯಾರೂ ಕೂಡ ನಮ್ಮ ನನಗೆ ಕೆಲಸ ಮಾಡಿಲ್ಲ ಅನ್ನೋ ಹೇಳೋ ಒಂದು ಚುಟುಕನ್ನು ನಾನು ಗಮನಿಸಿದೆ. ಆದರೆ ಪ್ರತಿಯೊಬ್ಬರು ಯಾರೋ ಬೆಳ್ಳೆನ್ಕೆ ಎಷ್ಟು ಮಾಡಿದಿರಬೋದು, ಎಂಟೈರ್ ಬಿ ಜೆ ಪಿ ಅವರು ರಾತ್ರಿಯಾಗಲೂ ಶ್ರಮ ಪಟ್ಟು ಏನಿವತ್ತು ಕೆಲಸ ಮಾಡಿದರೆ ಆ ಒಂದು ಕೆಲಸದಿಂದಾನೆ ಇವತ್ತು ಇವ್ರು ಗೆದ್ದಿರೋದು ಅಂತ ಹೇಳಕ್ಕೆ ಬಯಸಕ್ಕೆ ಇಷ್ಟಪಡ್ತೀನಿ. ಸರ್ ಸೋಮಶೇಖರ್ ಸಾಹೇಬರು ಪಕ್ಷಕ್ಕೆ ಈ ಥರ ದ್ರೋಹ ಮಾಡಬಾರ್ದಾಗಿತ್ತು. ಪಕ್ಷಕ್ಕೆ ಈ ಥರ ದ್ರೋಹ ಮಾಡಿರೋದು ಎಲ್ಲ ಕಾರ್ಯಕರ್ತರುಗಳಿಗೂ ಮತ್ತು ಮತದಾರರು ತುಂಬ ನೋವಾಗಿದೆ. ಈಗ ಸಮಸ್ಯೆ ಏನಾಗಿದೆ, ಕ್ಷೇತ್ರದಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿ ಎಲ್ಲ ಜನ ನೀರು ಅಪ್ಪಿಸ್ತಾ ಇದ್ದಾರೆ. ಎಲ್ಲ ಊರುಗಳು ನೀರಿಲ್ಲ, ಜನ ಬಿನಿಗೆ ಓಡಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಾಹೇಬರು ನಿಂತ್ಕೊಂಡು ಈ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿತ್ತು. ಇದು ರಾಜಕೀಯ ತುಂಬಾಟ ಬೇಕಾಗಿರಲಿಲ್ಲ. ಒತ್ತಾಯ ಇದೆಯಲ್ಲ, ಆಗೋಗಿದ್ದಾರೆ, ಮುಗ್ದೋಗಿದ್ದಾರೆ, ರಾಜ ಪಕ್ಷಕ್ಕೆ ಅಡ್ಡಮತ್ತಾರ ಮಾಡಿಬಿಟ್ಟಿದ್ದಾರಲ್ಲ. ಒತ್ತಾಯ ಏನಂದ್ರೆ ಅವರು ಪಕ್ಷ ಬಿಟ್ಟು ನಿಮ್ದು ರಾಜೀನಾಮೆ ಕೊಟ್ಟವ್ರು ಹೋಗ್ಬೇಕು. ಸೋಮಶೇಖರ್ ಅವರು ಇಲ್ಲಿಯ ಬಿಜೆಪಿ ಜೊತೆ ಸಖ್ಯವನ್ನೇ ಹೊಂದಿರಲಿಲ್ಲ, ಅವತ್ತು ಅವ್ರು ಯಾರೂ ಧ್ವನಿ ಎತ್ತಿಲ್ಲ, ಇವತ್ತು ಧ್ವನಿ ಎತ್ತಾ ಇದ್ದೀರಿ, ಏನನ್ಸುತ್ತೆ? ನೋಡಿ, ನಮಗೆ ಬಿಜೆಪಿಯ ಕಾರ್ಯಕರ್ತರು ನಮಗೊಂದನ್ನು ಮೊದಲು ಕಲಿಸಿದ್ದಾರೆ, ಅದು ಶಿಸ್ತು. ನಾವು ಪಕ್ಷ ಒಂದು ಮಾತನ್ನ ಹೇಳಿದ್ಮೇಲೆ, ಇದೇ ಸೋಮಶೇಖರ್ ಹಿಂದೆ ನಾವು ಹೋರಾಟವನ್ನು ಮಾಡಿದ್ವಿ, ಆದರೆ ಯಾವತ್ತು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ಅವರನ್ನು ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ಪಕ್ಷದಿಂದ ಆದೇಶ ಆಯಿತು. ಅದರ ನಂತರ ನಾವು ಅವರಿಗೆ ಯಾವುದೇ ರೀತಿಯ ದ್ರೋಹ ಮಾಡಿದೆ. ತುಂಬ ಜನ ನಮಗೆ ಕೇಳೋರು, ನಿಮಗೇನು ಅನ್ಸಲ್ವಾ ಸೋಮಶೇಖರ್ನ ಜೊತೆಗಿರ್ತೀರಾ, ಅವರನ್ನು ಇಷ್ಟು ಮೆರೆಸ್ತೀರಾ ಅಂತ. ನಾವು ಹೇಳ್ತಾ ಇದ್ವಿ, ನಾವು ಪಕ್ಷದ ಕಾರ್ಯಕರ್ತರು, ನಾವು ಅವ್ರ ಪರಾನೇ ಅಂತ. ಅದೇ ರೀತಿ ವಿಶೇಷವಾಗಿ ಸುದ್ದಿಗೆ ಗೊತ್ತು, ಕೋವಿಡ್ 1 ಕೋವಿಡ್ 2 ಎಲ್ಲ ಕಾರ್ಯಕರ್ತರು ಇವತ್ತು ಅವ್ರ ಹಿಂದೆ ಇದ್ದಾರಲ್ಲ, ಅವರೆಲ್ಲ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ವಿಚಾರ ಮಾಡಿ ದೂರ ಇದ್ದಾಗ ಬಿ ಜೆ ಪಿಯ ಕಾರ್ಯಕರ್ತರು ಜನರ ಜೊತೆಗಿದ್ದರು, ಔಷಧಿಗಳನ್ನು ಕೊಡಿಸಿದ್ರು, ಲಸಿಕೆಗಳನ್ನು ಕೊಡಿಸಿದ್ರು, ಅಡುಗೆಯನ್ನು ಕೊಟ್ಟರು. ಇವತ್ತು ಕೆ ಪಿ ಸಿ ಸಿ ಆಫೀಸಲ್ಲಿ ಹೋಗಿ ನಮಗೆ ಉಸಿರುಗಟ್ಟುವಂಥ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. 1,500 ಕೋಟಿ ಅನುದಾನವನ್ನು ಮಾನ್ಯ ಯಡಿಯೂರಪ್ಪನವರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆದರೆ ನಾಚಿಕೆ ಆಗಬೇಕು, ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಕಾಂಗ್ರೆಸ್ ಕಡೆ ಮುಖ ಮಾಡಿರುವಂಥದ್ದು ಅತ್ಯಂತ ದುರದೃಷ್ಟಕರ. ನಮ್ಮ ಹೋರಾಟ ತುಂಬ ಒಂದೇ ಒಂದು ತುಂಬ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ದಯವಿಟ್ಟು ಗೌರವಯುತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೊರಗಡೆ ಹೋಗಿ. ಎಸ್ ಟಿ ಸೋಮಶೇಖರ್ ಸಾಹೇಬ್ರೆ, ಬಿ ಜೆ ಪಿ ಅವರು ನನ್ನ ಚುನಾವಣೆಗೆ ಸರಿಯಾಗಿ ಕೆಲಸವನ್ನೇ ಮಾಡಲಿಲ್ಲ. ಬೆರಳೆಣ್ಣೆ ಇಷ್ಟು ಮಂದಿ ಮಾತ್ರ ಚುನಾವಣೆ ಕೆಲಸ ಮಾಡಿದ್ರು, ಹಣ ಕೊಟ್ಟಿದ್ದೇನೆ ಆದರೂ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪ ಅನೇಕ ಕಡೆ ಮಾಡಿದ್ದಾರೆ. ಅದೇ ಆಗಲೇ ಒಂದು ದೋಷಣೆಯನ್ನು ಕೂಗ್ತಾ ಇದ್ರು, ಉಂಡು ಹೋದ ಕೊಂಡು ಹೋದ ಅಂತ. ಹಾಗಾಯಿತು ಕತೆ. ಈ ಚುನಾವಣೆ ನನಗನ್ಸು ಮಟ್ಟಿಗೆ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಚುನಾವಣೆ ಆಗಿತ್ತು ಇಡೀ ರಾಜ್ಯದಲ್ಲಿ. ಯಾಕೆಂದರೆ ಹಿಂದಿನ ಜೆ ಡಿ ಎಸ್ನ ಕ್ಯಾಂಡಿಡೇಟು 3 ಸೋತರು. ಅವ್ರು ಸೋತ್ರೂ ನಮ್ಗೆ ಎಷ್ಟೋ ಜನ ಹೇಳಿದ್ರೇನು, ನಾವು ಹಗಲು ರಾತ್ರಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವ್ರಿಗೋಸ್ಕರ ದುಡಿದಿದ್ದೀವಿ, ಕೇವಲ ಚುನಾವಣೆಗೆ ದುಡಿದಿಲ್ಲ. ಈ ಥರ ಕುಂಟು ನೆಪಗಳನ್ನು ಹೇಳೋದನ್ನು ಬಿಟ್ಟು, ನಿಮಗೇನಾದರೂ ಕಾನ್ಫಿಡೆನ್ಸ್ ಇದ್ದರೆ, ನಿಮಗೇನಾದರೂ ಜನರ ಮೇಲೆ ನಂಬಿಕೆ ಇದ್ದರೆ, ದಯವಿಟ್ಟು ಬಿ ಜೆ ಪಿಯನ್ನು ಬಿಟ್ಟು ಈ ಕೂಡಲೇ ಹೊರಡಿ, ಇದು ನಮ್ಮ ಆಗ್ರಹ. ಬಿಜೆಪಿ ಬಿಟ್ಟು ಅವ್ರು ಹೋದ್ರೆ ಅಥವಾ ರಾಜೀನಾಮೆ ಕೊಟ್ಟರೆ ಮತ್ತೆ ಚುನಾವಣೆ ಆದರೆ ಏನಾಗುತ್ತೆ, ನಿಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಆಲೋಚನೆ ಇದೆಯಾ? ನಮ್ಮ ಗುರಿ ಒಂದೇ, ಸೋಮಶೇಖರ್ರು ಈ ಕ್ಷೇತ್ರದ ಮತದಾರರಿಗೆ, ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ದ್ರೋಹ ಬಗ್ದಿದ್ದಾರೆ. ಮೊದಲು ಅವರು ಇಲ್ಲಿಂದ ಹೊರಗಡೆ ಹೋಗಲಿ, ಆಮೇಲೆ ಏನಾಗುತ್ತೆ, ಪಕ್ಷ ತುಂಬ ದೊಡ್ಡದಿದೆ, ಇದೇ ಥರ ಇರುತ್ತೆ ಅಂತ ಏನೂ ಇಲ್ಲ. ಕಾಲಕಾಲಕ್ಕೆ ಏನಾಗಬೇಕು ಅದು ಆಗುತ್ತೆ. ಸೋಮಶೇಖರ್ ಅವರು ನಿಮ್ಮ ಪಕ್ಷಕ್ಕೆ ಬಂದಾಗ ಬಹಳ ದೂರಿಯಾಗಿ ಕರ್ಕೊಂಡ್ರಿ, ಬಹಳ ಬುದ್ಧಿವಂತ ಪಕ್ಷ ಬಿ ಜೆ ಪಿ, ಈಗ ಅವರೇ ನಿಮ್ಮ ಮುಖಕ್ಕೆ ಮಸಿ ಬೆಳೆದಿದ್ದಾರೆ, ನೀವೀಗ ಅವ್ರ ಮುಖಕ್ಕೆ ಮಸಿ ಬೆಳೀತಾ ಇದ್ದೀರಿ. ನೋಡಿ, ನಾವು ನಾನು ಆಗಲೇ ಹೇಳಿದ ಹಾಗೆ ನಮಗೆ ಶಿಸ್ತು ಸರ್. ನಮ್ಮ ವೈಯಕ್ತಿಕ ನಮ್ಮ ನಿಲುವು ಏನು ಮ್ಯಾಟ್ರ್ ಆಗೋದಿಲ್ಲ ಪಕ್ಷದಲ್ಲಿ. ಪಕ್ಷದಲ್ಲಿ ಮ್ಯಾಟ್ರ್ ಆಗುವಂಥದ್ದು ಒಂದೇ, ತುಂಬ ಸ್ಪಷ್ಟವಾಗಿ ಒಂದೇ ಮ್ಯಾಟ್ರ್ ಆಗುತ್ತೆ, ಅದು ಆ್ಯಂಬುಲೆನ್ಸ್ ಇದೆ ಸರ್. ಅದು ನಮಗೆ ಶಿಸ್ತು. ಪಾರ್ಟಿ ಹೇಳಿತ್ತು, ನಾವು ಮಾಡಿದ್ದೀವಿ. ಇವತ್ತು ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಅವತ್ತು ಪಕ್ಷನೇ ಮುಖ್ಯ ಆಗಿತ್ತು, ಇವತ್ತು ಪಕ್ಷನೇ ಮುಖ್ಯ ಆಗಿದೆ, ವ್ಯಕ್ತಿ ಅಲ್ಲ. ಹೀಗಾಗಿ ಯಾರು ಪಕ್ಷಕ್ಕೆ ದ್ರೋಹ ಮಾಡಿದಾರೋ ಅವರು ಹೊರಗಡೆ ಬಿಟ್ಟು ಹೋಗಲೇಬೇಕು. ಹೋರಾಟ ಯಾವತ್ತೂ ಆಗಬೇಕಾಯಿತು, ಕಾರಣ ಅವರು ಹೇಳ್ತಾನೆ ಇದ್ದರು ನಮ್ಮ ಪಕ್ಷ ಗೆದ್ದುತ್ತವಿಂದ ಅವರು ಮನಸ್ಸು ಬೇರೆ ಕಡೆ ಇತ್ತು, ದೇಹ ಮಾತ್ರ ಬಿ ಜೆ ಪಿಲಿತ್ತು. ಅವ್ರು ಹೇಳ್ತಾನೆ ಇದ್ದರು, ಅವರು ನಾನು ಬಿ ಜೆ ಪಿಲೇ ಇದ್ದೀನಿ, ಬಿ ಜೆ ಪಿಲೇ ಇದ್ದೀನಿ. ಎಲ್ಲಿ ಸ್ವಾಮಿ ಬಿ ಜೆ ಪಿಲಿದ್ದೀರಾ? ಕೇವಲ 50 ಕೋಟಿ 100 ಕೋಟಿ ಅನುದಾನಕ್ಕೋಸ್ಕರ ಅಲ್ಲಿ ಕೈ ಚಾಚ್ಕೊ ನಿಂತಿದ್ದೀರಾ? ನಮ್ಮ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರು ಇದ್ದಾಗ 2,000-3,000 ಕೋಟಿ ಅನುದಾನ ಕೊಡಲ್ಲ ಸ್ವಾಮಿ. ಇಷ್ಟೊಂದು ಅಭಿವೃದ್ಧಿ ಮಾಡಿದಿರಲ್ಲ ಸ್ವಾಮಿ, ಏನು ಮಾಡಿದ್ರಿ ನೀವು? ಆ ಅನುದಾನ ಮಾಡಿದ್ರಲ್ಲ, ಅನುದಾನಕ್ಕೆ ಸಾಕಾಯ್ತಿರಲ್ವ? ಜನಗಳು ಹೇಳ್ಬೋದಾಯಿತು, ಈ ಅಧಿಕಾರನೇ ಶಾಶ್ವತ ಅಲ್ಲ. ಎಷ್ಟು
ಕಾರ್ಯಕರ್ತರು ಹಗಲು ರಾತ್ರಿ ಅಂತಾನೆ ನಮ್ಮ ಕಾರ್ಯಕರ್ತರು ನಿದ್ದೆ ಊಟ ಬಿಟ್ಟು ಅವ್ರನ್ನ ಗೆಲ್ಸಿದ್ವಿ. ಇವತ್ತು ನಮ್ಮ ಸರ್ಕಾರ ಇದ್ದಂತ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು, ಆದರೂ ಸಹ ಎಲ್ಲ ಹೊತ್ತು ಇವತ್ತು ಒಂದು ಕಡೆ ಕಾಂಗ್ರೆಸ್ಸರು ಒಂದು ಯಾವುದೋ ಒಂದು ಗ್ಯಾರಂಟಿಗೋಸ್ಕರ ಈ ಜನಗಳ ಮರಳು ಮಾಡೋಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಸರ್ಕಾರ ಬಂತು. ಆದರೆ ನಮ್ಮ ಸೋಮಶೇಖರ್ ಗೌಡರು ನಾವು ಇಷ್ಟೊಂದು ಕಷ್ಟಪಟ್ಟು ನಾವು ಗೆಲ್ಸಿದ್ವಲ್ಲ ಅದಕ್ಕೊಂದು ಬೆಲೆ ಬೇಡವ, ಮಾನ್ಯತೆ ಬೇಡವ, ನಮ್ಮ ಕಾರ್ಯಕರ್ತರು ದುಡಿದೇ ಇಲ್ಲ ಅಂತೇಳಿ ಅವರು ಹಿಂಬಾಲಕರು ಹೇಳಿದ್ರು. ಎಷ್ಟು ನೋವಾಗ್ತದೆ ನಮಗೆ, ಹಗಲು ರಾತ್ರಿ ನಾವು ದುಡ್ಬೋದು, ಹೋರಾಟ ಮಾಡಿ ನೋವು ತಿಂದ್ವಿ, ಗಲಾಟೆಗಳು ಮಾಡ್ಕೊಂಡ್ವಿ, ಯಾರಿಗೋಸ್ಕರ ನಮ್ಮ ಸೋಮಶೇಖರ್ ಗೆಲ್ತಾರೆ ಅನುದಾನ ಇನ್ನೂ ತರ್ತಾರೆ ಅಂತೇಳಿ ನಾವು ಮಾಡಿದ್ವಿ. ಆದರೆ ಅದಕ್ಕೆ ಬೆಲೆನೇ ಇಲ್ವಾ? ಇವತ್ತು ಯಡಿಯೂರಪ್ಪ ಸಾಹೇಬರು ಇರ್ಬೋದು, ವಿಜಯೇಂದ್ರ ಅವರು ಇರ್ಬೋದು, ರಾಷ್ಟ್ರೀಯ ಅಧಿಕಾರ ನಮ್ಮ ನಾಯಕರು ಇರ್ಬೋದು, ಅಷ್ಟೊಂದು ಹೇಳಿದ್ರು ಸಹ ಇವತ್ತು ಅಡ್ಡ ಮತದಾನ ಮಾಡಿ ಇವತ್ತು ನೀವು ಕಾಂಗ್ರೆಸ್ಗೆ ನೀವು ಹೋಗ್ತೀರಾ ಅಂತಂದರೆ ಛೇ, ಇದಕ್ಕಿಂತ ನೀಚವಾದ ಕೃತ್ಯ ಇನ್ನೊಂದು ಬೇರೆ ಒಂದಿಲ್ಲ. ದೇವರು ಆ ಚಾಮುಂಡಿ ತಾಯಿ ಹೇಳ್ತಾ ಇದ್ದೀನಿ, ಚಾಮುಂಡಿ ತಾಯಿ ಮೇಲೆ ಆಣೆ, ನೀವು ಇನ್ನೊಂದೊಮ್ಮೆ ಯಶವಂತಪುರ ಕ್ಷೇತ್ರದಲ್ಲಿ ಗೆಲ್ಲಲ್ಲ, ದಯವಿಟ್ಟು ಇದರ ಮಾತು ನೀವು ಬರೆದಿಟ್ಕೋಬಿಡಿ. ಇವತ್ತು ರಾಜ್ಯಸಭಾ ಚುನಾವಣೆ ಇತ್ತು, ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಅಡ್ಡಮತಮತನ ಮಾಡಿ ಏನು ಇಡೀ ಕ್ಷೇತ್ರದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮುಖಂಡರುಗಳಿಗೆ ಅವಮಾನ ಮಾಡಿದ್ದಾರೆ. ಇದು ತಾಯಿ ಚಾಮುಂಡೇಶ್ವರಿನೇ ಅವ್ರಿಗೆ ಕ್ಷಮಿಸಲ್ಲ. ಮೊದಲನೇದಾಗಿ 2019 ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸ್ಕೊಂಡು 2023 ಚುನಾವಣೆಯಲ್ಲೂ ಸಹ ಯಾರು ಏನು ಇವತ್ತು ಅವರು ಶಾಸಕರಾಗಿದ್ದಾರೆ ಪ್ರಮುಖ ಕಾರಣ ಮೂಲ ಬಿ ಜೆ ಪಿ ಕಾರ್ಯಕರ್ತರು 2023. ಆದರೆ ಇವತ್ತು ಅವ್ರು ನಮ್ಮ ಮೇಲೆ ದೂಷಣೆ ಮಾಡ್ತಾರೆ, ಬಿ ಜೆ ಪಿ ಕಾರ್ಯಕರ್ತರು ನಾನು ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟರು ಅಂತ. ಅವ್ರಿಗೇನಾದರೂ ಆತ್ಮಸಾಕ್ಷಿ ಅನ್ನೋದು ಏನು ಇವತ್ತು ಪದ ಬಳಸ್ತಾ ಇದ್ದಾರೆ ಅವರು ರಾಜ್ಯಸಭೆಯಲ್ಲಿ, ಅವ್ರಿಗೆ ಆತ್ಮಸಾಕ್ಷಿ ಇದ್ದರೆ ಮೊದಲನೇದಾಗಿ ಅವ್ರು ರಾಜೀನಾಮೆ ಕೊಟ್ಟೋಗಬೇಕು. ಆಮೇಲೆ ಏನು ನಮ್ಮ ಮೂಲ ಬಿ ಜೆ ಪಿಗರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರು ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳಿ ಬಿ ಜೆ ಪಿ ಅವರು ಕೆಲಸ ಮಾಡಲಿಲ್ಲ ಅಂತಂದ್ಬಿಟ್ಟು ನಾವು ಬರ್ತೀವಿ. ಅವ್ರೇನು ಹೇಳ್ತಾ ಇದ್ದಾರೆ ಇವತ್ತು ತಾಯಿ ಚಾಮುಂಡೇಶ್ವರಿನ 9 ದಸರಾ ಟೈಮಲ್ಲಿ ನಾನು ಪೂಜೆ ಮಾಡ್ಕೊಂಡು ಹೊಡ್ತಾ ಇದ್ದೆ ಅಂತ ಇದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ ಪ್ರಾಮಾಣಿಕವಾಗಿ 2023 ಅವ್ರಿಗೆ ಸಹ ಬಿ ಜೆ ಪಿ ಮೂಲ ಕಾರ್ಯಕರ್ತರು ಕೆಲಸ ಮಾಡಿರೋದು. ಅವ್ರಿಗೇನಾದರೂ ಸ್ವಲ್ಪನಾದರೂ ಆತ್ಮಸಾಕ್ಷಿ ಇದ್ದರೆ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಬಿ ಜೆ ಪಿ ಕಾರ್ಯಕರ್ತರನ್ನ ಕೆಲಸ ಮಾಡಿಲ್ಲ ಅಂತೇಳಿ ಅವತ್ತು ನಾವು ಅವ್ರನ್ನ ಒಪ್ಕೊಂತೀವಿ. ಏನೋ ರಾಜಕಾರಣ ಮಾಡೋಕ್ಕೋಸ್ಕರ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಅಧಿಕಾರ ಸಿಗ್ತದೆ, ಹಣ ಸಿಗ್ತದೆ ಅಂತ ಹಣಕ್ಕೋಸ್ಕರ ಅವ್ರು ಆತ್ಮಸಾಕ್ಷಿನ ಮಾರ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡಮತದಾನ ಮಾಡಿದ್ದಾರೆ. ಇಡೀ ಕ್ಷೇತ್ರದ ಪರವಾಗಿ ನಾವು ಅವ್ರನ್ನ ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ. ರಾಜೀನಾಮೆ ಕೊಡಿ ಅಂತ ನಿಮ್ಮ ಬಾಯಲ್ಲಿ ಬಂದಂಥದ್ದು ಉಂಡು ಹೋದ ಕೊಂಡು ಹೋದ ಅನ್ನೋದು ನಿಮ್ಮ ಬಾಯಲ್ಲಿ ಬಹಳ ಜೋರಾಗಿ ಬರ್ತಾ ಇದೆ. ಏನು ಸರ್ದ್ರ ಉಂಡು ಹೋದ ಕೊಂಡು ಹೋದ ಜಂಪಿಂಗ್ ಸ್ಟಾರು ಮತ್ತು ಆಯಾರಾಮ್ ಗಯಾರಾಮ್ ನಿಮಗೆ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಅಧಿಕಾರಕ್ಕೋಸ್ಕರ ಅಧಿಕಾರ ದಾಹಕ್ಕೋಸ್ಕರ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದರು. ಬಿ ಜೆ ಪಿಯವರು ಏನು ಮೋಸ ಮಾಡಿದ್ರು, ಯಶವಂತಪುರ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರು ಏನು ಮೋಸ ಮಾಡಿದ್ರು? ನಮ್ಮ ಅನಿಲ್ ಚಳಿಗೇರಿ ಹೇಳ್ದಂಗೆ ಒತ್ಕೊಂಡು ಮೆರೆಯಲಿಲ್ಲ ಅಷ್ಟೇ, ಇನ್ನೆಲ್ಲ ಮಾಡಿದ್ದೀವಿ. ಬಿ ಜೆ ಪಿ ಕಾರ್ಯಕರ್ತರಿಗೆ ಪಕ್ಷನಿಷ್ಠೆ ಹೇಳ್ಕೊಡೋಂಥ ಅವಶ್ಯಕತೆ ಬರೋದೇ ಇಲ್ಲ. ಪಕ್ಷ ಅನ್ನೋ ಪಕ್ಷನಿಷ್ಠೆ ಅನ್ನೋದು ಅವ್ರ ತಾಯಿಗಿನ್ನ ಜಾಸ್ತಿ ಪಕ್ಷನ ಪ್ರೀತಿ ಮಾಡ್ತೀವಿ ನಾವು ಪಕ್ಷನ. ಅಂಥವ್ರು ಕರ್ಕೊಂಬಂದ್ವಿ, ಅಷ್ಟೊಂದು ಜವರಾಯಗೌಡರ ಒಂದು ಅನುಕಂಪದ ಅಲೆಯಲ್ಲಿ 2 ಗೆಲ್ಲಿಸಿದ್ವಿ. 120 ಜನ ಇದ್ದಂಥ ನಮ್ಮ ಸರ್ಕಾರದ ಎಮ್ ಎಲ್ ಎಗಳು ಮೊನ್ನೆ ಎಲೆಕ್ಷನ್ನಲ್ಲಿ 66 ಇಳಿದು 54 ಜನ ಸತ್ರು, ಕ್ಷಮೆ ಇರಲಿ ಸೋತರು. ನಾನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನ ಒಂದು ಬಿಟ್ಟಿ ಭಾಗ್ಯಗಳ ಅಲೆಯಲ್ಲಿ ಈ ಗೆದ್ದನಲ್ಲಪ್ಪ ಅನ್ನುವಂಥ ಕೃತಜ್ಞತೆ ಆಗಲಿ ಆತ್ಮತೃಪ್ತಿ ಆಗಲಿ ಇರಲಿಲ್ಲ ಅವ್ರಿಗೆ. ಯಾಕೆ ಹೇಳಿ, ಗೆದ್ದು 3 ದಿವಸಕ್ಕೆ ಮತದಾರರ ಜೊತೆ ಒಂದು ಸಂಪರ್ಕ ಸಭೆ ಅವಲೋಕನ ಸಭೆ ಅಂತ ಬಂಡೆ ಮಠದಲ್ಲಾಯಿತು. ಅವತ್ತು ನೀವು ಇದ್ರೆ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಂಡ್ವಿ. ಅವ್ರು ಭಾಷಣ ಮಾಡ್ತಾ ಒಂದು ಮಾತು ಹೇಳಿದ್ರೆ ಜ್ಞಾಪಕ ಇರಬೇಕು ನಿಮಗೆ. ಇವತ್ತೇನಾದರೂ ನಾನು ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಈ ಕ್ಷಣದಲ್ಲಿ ನಾನು ಸಹಕಾರ ಮಂತ್ರಿ ಆಗಿರ್ತಾ ಇದ್ದೆ ಅಂತ ಹೇಳಿದ್ರು. ಅವತ್ತೇ ನಮಗೆಲ್ಲ ಒಂದು ಕಡೆ ಟಕ್ ಟಕ್ ಅಂತ ಹೊಡೀತು ಈ ಮನುಷ್ಯ ಏನು ಅಂತ. ಆದರೂ ನಾವು ಅದನ್ನು ತೋರ್ಪಡಿಸ್ಕೊಳ್ಳಿಲ್ಲ, ಏನೋ ಬೈ ತಪ್ಪನ್ಬಿಟ್ಟು ಏನೋ ಅಂದ್ಬಿಟ್ಟು ಜೊತೆಲಿ ಇದ್ಕೊಂಡು ಏನೋ ಮಾಡಿದ್ವಿ. ಅದಾಗಿ 2 ಬಿ ಜೆ ಪಿನೇ ಬಿಟ್ಬಿಟ್ರೆ, ನೀವು ಬಿ ಜೆ ಪಿ ಸಹವಾಸನೇ ಬಿಟ್ಬಿಟ್ರೆ, ನಮ್ಮ ಹಿಂಬಾಲಕರನ್ನೆಲ್ಲ ಕಾಂಗ್ರೆಸ್ ಕಳಿಸ್ಬಿಟ್ರೆ. ಇವತ್ತು ಆತ್ಮಸಾಕ್ಷಿ, ಆತ್ಮಸಾಕ್ಷಿಗೋಸ್ಕರ ಅಭಿವೃದ್ಧಿ ಮಾಡೋರಿಗೋಸ್ಕರ ನಾನು ಓಟ್ ಹಾಕ್ತೀನಿ ಅಂತ ಹೇಳ್ತಿರಲ್ವ, ಆತ್ಮಸಾಕ್ಷಿ ಇದೆಯಾ ನಿಮಗೆ? ಆತ್ಮಸಾಕ್ಷಿ ಇದೆಯಾ ನಿಮಗೆ? ಅಭಿವೃದ್ಧಿ ಅಂತ ಹೇಳ್ತಾರೆ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ಸುಮಾರು 3,000 ಅನುದಾನ ಕೊಟ್ಟರು ನಿಮಗೆ. ಎಲ್ಲೋ ಇತ್ತು ಅನುದಾನ? ನಮ್ಮ ಕೆಂಗೇರಿ ವಾರ್ಡ್ ಸುತ್ತ ನೋಡಿ ನೀವು, ಸುದ್ದಿ ಮೃದಂಗದವರು ಎಲ್ಲ ಅನುದಾನ ಎಲ್ಲಿ ಬಂದಿದೆ, ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ದಿವಸ ಬಾಯಿ ಮುಚ್ಕೊಂಡು ಕೂತಿದ್ದೋ ನಾವು, ನಮ್ಮ ಮರ್ಯಾದೆ ನಾವೇ ಹೋಗುತ್ತೆ ಅಂತ. ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಇವರು, 3,000 ಏನಾಯಿತು? ಪುಟ್ಟುಗೋಸಿ 5,000 ಕೋಟಿಗೋಸ್ಕರ ಇವರು ಹೋಗಿ ಭಿಕ್ಷೆ ಬಿಡ್ತಾರೆ ಕಾಂಗ್ರೆಸ್ನವ್ರ ಹತ್ರ. ಇಂಥವ್ರಿಗೆ ಉಂಡು ಹೋದ ಕೊಂಡು ಹೋದ ಅಂದ ಇನ್ನೇನು ಹೇಳ್ಬೇಕ್ರಿ?
ಜಂಪಿಂಗ್ ಸ್ಟಾರ್ ಅಂತ ಯಾಕೆ ಹೇಳ್ಬಾರ್ದು? ಆಯಾರಾಮ್ ಗಯಾರಾಮ್ ಒಂದು ಕಾಲದಲ್ಲಿ ಇತ್ತು, ಯಾರು ಇವತ್ತು ಈ ಪಕ್ಷದಲ್ಲಿ ಇರ್ಬೋದಾಗಿತ್ತು, ನಾಳೆ ಆ ಪಕ್ಷದಲ್ಲಿ ಇರ್ಬೋದಾಗಿತ್ತು. ಆದರೆ ಅಯ್ಯಪ್ಪ 3 ವರ್ಷಕ್ಕೊಂದ್ಸತಿ, 4 ವರ್ಷಕ್ಕೊಂದ್ಸತಿ, 1 ವರ್ಷಕ್ಕೆ ಬದಲಾಯಿಸ್ತಾನೆ. ಈ ಮನುಷ್ಯನಿಗೆ ಒಳ್ಳೇದಾಗಲ್ಲ, ಕಾಲನೇ ಬುದ್ಧಿ ಕಲಿಸುತ್ತೆ ಇವ್ರಿಗೆ. ಯಶವಂತಪುರದ ಕ್ಷೇತ್ರದ ಜನತೆ ಸಖತ್ತಾಗಿ ಬುದ್ಧಿ ಕಲಿಸ್ತಾರೆ ಇವ್ರಿಗೆ, ಸಖತ್ತಾಗಿ ಬುದ್ಧಿ ಕಲಿಸ್ತಾರೆ. ನಿಮಗೆ ಆತ್ಮಸಾಕ್ಷಿ ಇದ್ದರೆ ಈಗಲೇ ರಾಜೀನಾಮೆ ಕೊಡಿ, ಈಗಲೇ. ನಿಮಗೆ ಆತ್ಮಸಾಕ್ಷಿ ಇದ್ರೆ ಈಗಲೇ ರಾಜೀನಾಮೆ ಕೊಟ್ಟು ತೊಲಗಿ 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 ತೊಲಗಿ. ಸೋಮಶೇಖರ್ ಮಾಡಿರೋ ಅನ್ಯಾಯಕ್ಕೆ ಏನು ಅನ್ಯಾಯ ಅಲ್ಲ, ಒಂದು 5 ನಿಮಿಷ ಅವ್ರು ಮಾಡಿರೋ ಅನ್ಯಾಯಕ್ಕೆ ಮನೆ ಮುಂದೆ ಹೋಗಿ ಬ್ಲಾಕ್ ಮಾಡ್ಬೇಕು ಮನೆಗೆ ಅದ್ರಲ್ಲಿ ಮಾಡಬೇಕು. ನೀವು ಸಹಕರಿಸಿ ಸಾಕಷ್ಟು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತರು ಕೊಟ್ಟಂತ ಹೇಳಿಕೆಗಳನ್ನ ಗಮನಿಸಿದ್ರಿ. ಬಿಜೆಪಿಯ ಸರ್ಕಾರದಲ್ಲಿ 10,000 ಕೋಟಿ ರೂಪಾಯಿ ಅನುದಾನವನ್ನು ತಂದು ಅಭಿವೃದ್ಧಿಯನ್ನೇ ಮಾಡಿಲ್ಲ, ಎಲ್ಲವನ್ನೂ ಗುಳುಂ ಮಾಡಿದ್ದಾರೆ, ಉಂಡು ಹೋದ ಕೊಂಡು ಹೋದ ಸೋಮಶೇಖರ್ ಅನ್ನುವಂತ ಘೋಷಣೆಗಳನ್ನು ಕೂಗ್ತಾ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟು ಬರಲಿ, ಚಾಮುಂಡೇಶ್ವರಿಯ ಮೇಲೆ ಆಣೆ, ಅವರು ಮತ್ತೆ ಗೆಲ್ಲೋದಿಲ್ಲ ಅನ್ನುವಂಥದ್ದು ಬಿಜೆಪಿ ಹಾಗೂ JDS ಸಮ್ಮಿಶ್ರದ ಹೇಳಿಕೆಗಳು. ಈ ಹೇಳಿಕೆಗಳನ್ನೆಲ್ಲವನ್ನು ತಾವು ಗಮನಿಸಿದ್ದೀರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸುಧೀಂದ್ರ ಕುಮಾರ್.